ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ಮೀನು ಪಾಂಪ್ಲೆಟ್ ಚಿಕ್ಕ ಚಿಕ್ಕದುಂಟು. ನೀನಲ್ವ ತಂದದ್ದು? ಹೌದು, ನಾನೇ ತಂದೆ. ತುಂಬ ನಂತರ ಹೋದದ್ದು ಮೀನು ತರಲಿಕ್ಕೆ. ನೀನು ಒಳ್ಳೇದು ಸಿಕ್ಕಿತ್ತು, ಇಲ್ಲಾದ್ರೆ ಈ ಮಳೆಗಾಲದಲ್ಲಿ ಅಷ್ಟು ಒಳ್ಳೆ ಮೀನು ಬರೋದಿಲ್ಲಲ್ಲ. ಎಂತ ಮಳೆಗಾಲದಲ್ಲಿ ಈಗ ಅಷ್ಟು ಒಳ್ಳೆ ಮೀನು ಬರೋದಿಲ್ಲ. ಇವತ್ತು ನೋಡಿ ಫ್ರೆಶ್ ಮೀನು ಏಕಾಲ ಕಷ್ಟ ಇಗೋ ಏಕನಿ ಪೂರ ಕಟ್ಟ ಒಳ್ಳೆ ಫ್ರೆಶ್ ಉಂಟು ಮಾತ್ರ. ನಾವೊಂದು ಸಾಧಾರಣ ಒಂದು ವಾರದಿಂದ ಮೀನು ಮಾಡಲಿಲ್ಲ, ಯಾಕೆಂದ್ರೆ ಒಳ್ಳೆ ಬರೋದಿಲ್ಲ ಅಂತ ಹೇಳಿ. ಎಷ್ಟುಂಟು? ಒಂದು ಎರಡು ಮೂರು ನಾಲ್ಕು ಐದು ಅಲ್ಲ, ಐದು. ಯಾವುದು ಗಸಿ ಮಾಡುದು? ಪಾಂಪ್ಲೆಟ್. ಪಾಂಪ್ಲೆಟ್ ಗಸಿ ಇದರಲ್ಲಿ ಮಾಂಸ ಜಾಸ್ತಿ ಇರುತ್ತೆ, ಮುಳ್ಳು ಕಡಿಮೆ ಅಲ್ವಾ. ಇದು ಕಟ್ ಮಾಡಿ ಬೇಗ ಆಗ್ತದೆ. ಕೆಲವೊಂದು ಮೀನು ಇದೆ, ಸಾಡಿ ಮತ್ತು ಕಲ್ಲೂರು, ಅದಕ್ಕೆಲ್ಲ ಜಾಸ್ತಿ ಎಂತ ಇರ್ತಾರೆ ಅದ್ರ ಮೇಲೆ? ಬೊಡಸು. ಬೊಡಸು ಇದು ಬೇಗ ಬೇಗ ಆಗ್ತದೆ ಕಟ್ ಮಾಡಿ. ಇವತ್ತೇ ತಂದದ್ದಿದ್ದು, ಒಂದು ಎರಡು ದಿನ ಮೂರು ದಿನ ಇಟ್ಟು ಮಾಡಿದ ನಂತರ ಅದಕ್ಕೆ ಟೇಸ್ಟ್ ಇಲ್ಲ. ಅದು ತಂದ ದಿನನೇ ಮಾಡಬೇಕು. ಇಷ್ಟು ಗ್ರೈಂಡ್ ಮಾಡಲಿಕ್ಕೆ ಬೇಕು. ಅದಕ್ಕಿಂತ ಮುಂಚೆ ಇದು ಫ್ರೈ ಮಾಡಲಿಕ್ಕೆ ಇದೆ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಅರಿಶಿನ ಪುಡಿ, ಕೊತ್ತಂಬರಿ, ಈರುಳ್ಳಿ, ಗಸಗಸೆ, ಹುಳಿ, ಜೀರಿಗೆ, ಮೆಂತ್ಯಕಾಳು, ಕರಿಮೆಣಸು ಮತ್ತು ತೆಂಗಿನಕಾಯಿ, ಒಣಮೆಣಸು ನಾಲ್ಕೈದು ಉಂಟು ಇದರಲ್ಲಿ. ನಂತರ ಅದು ಅಷ್ಟು ಗ್ರೈಂಡ್ ಮಾಡಿದ ನಂತರ ಇದನ್ನು ಹಾಕಲಿಕ್ಕೆ, ಈರುಳ್ಳಿ, ಟೊಮೆಟೊ, ಹಸಿರುಮೆಣಸಿನಕಾಯಿ, ಶುಂಠಿ ಮತ್ತು ಕರಿಬೇವು. ಜೀರಿಗೆ, ಮೆಂತ್ಯ ಮತ್ತು ಕರಿಮೆಣಸು. ಇಲ್ಲಿ ನನಗೆ ಗಸಗಸೆ ಹಾಕಲಿಕ್ಕೆ ನೆನಪಿಲ್ಲ, ಅದಕ್ಕೋಸ್ಕರ ದಯವಿಟ್ಟು ನೀವು ಗಸಗಸೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ.
ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ಈರುಳ್ಳಿ, ಮಳೆ ಕೂಡ ಬಂತು. ಇದನ್ನೀಗ ಗ್ರೈಂಡ್ ಮಾಡಲಿಕ್ಕೆ ಇರುವ, ಇಷ್ಟನ್ನು ಗರ್ 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 ಮಾಡುವ. ಗ್ರೈಂಡ್ ಆಯಿತು, ಗ್ರೈಂಡ್ ಆಯಿತು. ಈಗ ಗ್ರೈಂಡ್ ಮಾಡಿದ್ರೆ ಫ್ರೈ ಮಾಡಲಿಕ್ಕೆ ಉಂಟು ಸ್ವಲ್ಪ, ಅದಕ್ಕೆ ಎಣ್ಣೆಯನ್ನು ಹಾಕೋದು. ಇವತ್ತು ಜೋರು ಮಳೆ ಬರ್ತಾ ಇದೆ ಹೊರಗಡೆ. ನಾನು ಮಾತನಾಡಿದ್ದು ನಿಮಗೆ ಕೇಳ್ತದೆ ಇಲ್ವೋ ಗೊತ್ತಿಲ್ಲ, ನನಗೆ ಜೋರು ಮಳೆ ಬರ್ತಾ ಉಂಟು. ನಮ್ಮ ಮಂಗಳೂರಿನಲ್ಲಿ ಮಳೆ ಜಾಸ್ತಿಯಾ ಅಥವಾ ಎಲ್ಲ ಕಡೆ ಜಾಸ್ತಿ ಏನು ಗೊತ್ತಿಲ್ಲ. ಸ್ವಲ್ಪ ಕರಿಬೇವು, ಈರುಳ್ಳಿ ಕೆಂಪಾದ ಮೇಲೆ ಟೊಮೆಟೋನ ಹಾಕಿ, ಶುಂಠಿ ಕಡಿದದ್ದು ಉಂಟಲ್ಲ ಅದು ಚಂದ ಮಾಡಿ ಫ್ರೈ ಮಾಡಬೇಕು. ಅಂದರೆ ಅದರದ್ದು ಹಸಿ ವಾಸನೆ ಹೋಗುವವರೆಗೆ ಅದನ್ನು ಫ್ರೈ ಮಾಡಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫುಲ್ ಇಡಬೇಡಿ. ಫುಲ್ ಇಟ್ಟರೆ ಅದು ಬುಚ್ಕು 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 ಆಗ್ತದೆ. ಮತ್ತೆ ನೀವು ಫ್ರೈ ಮಾಡುವಾಗ ಎರಡೇ ಆಚೆ ಈಚೆ ಸ್ಲೋ ಇಟ್ಟು ಫ್ರೈ ಮಾಡಿ, ಆಯ್ತಾ? ಎಲ್ಲ ಫ್ರೈ ಮಾಡಬೇಕು ಫಾಸ್ಟ್. ಇಟ್ಟ ತಕ್ಷಣ ನೋಡಿ ಪುಚ್ಕು 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 ರಟ್ಟುತ್ತದೆ ಅದು ಆಚೆ ಹೊರಗಡೆ. ನನ್ನ ಅಮ್ಮ ಇಲ್ಲಿ ಮೆಲ್ಲ ಪುಸು ಪುಸು ಮಾಡೋದಾಯ್ತಾ, ಅವರ ಸೌಂಡ್ ಕೇಳುದೇ ಇಲ್ಲ. ಕೇಳಿದ್ರೆ ಅದು ಕಟ್ 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 ಮಾಡು ಅಂತ ಹೇಳ್ತಾರೆ. ಈಗ ಸ್ವಲ್ಪ ನೀರನ್ನು ಹಾಕಿದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಸಾಕು. ಈಗ ಹದ ಮಾಡಲಿಕ್ಕೆ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿ ಬರ್ತಾ ಉಂಟು. ಅದಕ್ಕೆ ಹಸಿರು ಮೆಣಸಿನಕಾಯಿ ಹಾಕಿ ಮತ್ತು ಈಗ ಮೀನು ಹಾಕುವ. ಇವತ್ತು ಒಳ್ಳೆ ಮೀನು ಸಿಕ್ಕಿತ್ತು, ಫ್ರೆಶ್ ಫ್ರೆಶ್. ನಾನು ಮೀನು ತರಲಿಕ್ಕೆ ಇರಲಿಲ್ಲ, ಯಾಕೆಂದರೆ ನೋಡುವ ಮಾರ್ಕೆಟಲ್ಲಿ ಹೋಗಿ ಯಾವ ರೀತಿ ಮೀನು ಇದೆ ಅಂತ. ಇವತ್ತು ಹೋದಕ್ಕೂ ಕೂಡ ಸಾರ್ಥಕಾಯಿತು. ಮತ್ತು ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ ಐಕಾನ್ ಇದೆ ಅಲ್ವಾ, ಅದನ್ನು ಕೂಡ ಕ್ಲಿಕ್ ಮಾಡಿ ನೀವು. ಆವಾಗ ನಾನು ಹಾಕಿರುವಂಥ ಡೈಲಿ ಹಾಕ್ತೇನಲ್ವ ವೀಡಿಯೋ, ಅದರದ್ದು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಕೆಲವರು ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ತಾರೆ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲ್ಲ. ಹಾಗೆ ಇದನ್ನು ಟ್ರೈ ಮಾಡಿ, ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೇರೆಯವರಿಗೆ ಕೂಡ ಹೇಳಿ. ಸಿಂಪಲ್, ಬೇಗ ಆಗುವಂಥದ್ದು ರೆಸಿಪಿ ಎಲ್ಲ. ಈಗ ಒಳ್ಳೆ ಕುದಿ ಬರ್ತಾ ಇದೆ. ಲಾಸ್ಟಿಗೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಲಿಕ್ಕುಂಟು.
ಸ್ವಲ್ಪ ದಪ್ಪನೆ ಇಡಿ ಆಯಿತಾ, ತೆಳು ಮಾಡಬೇಡಿ. ಈಗ ಕೊತ್ತಂಬರಿ ಹಾಕುವ. ಇಲ್ಲಿ ಬಿತ್ತ ಕುದೀತಾ ಉಂಟು. ಸರಿ, ಇನ್ನು ಲಾಸ್ಟಿಗೆ ಕೊತ್ತಂಬರಿ ಹಾಕಿದ ನಂತರ 2 ನಿಮಿಷ ಕುದಿಲಿಕ್ಕೆ ಇಡಿ. ಮತ್ತು ಹೀಗೇನೆ ನಿಮಗೆ ಇನ್ನೊಂದು ರೆಸಿಪಿಯೊಂದಿಗೆ ನಾಳೆ ಸಿಗ್ತೇನೆ ನಾನು. ಬಾಯ್ ಬಾಯ್. ಎಲ್ಲರೂ ಟ್ರೈ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಆವಾಗ ಮಾತ್ರ ನಿಮಗೆ ನನ್ನ ವಿಡಿಯೋ ನೋಟಿಫಿಕೇಷನ್ ಸಿಗ್ತದೆ. ಬಾಯ್ ಬಾಯ್.